ಮುನ್ಸಿಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರತಕ್ಕಂಥ ಇದು ವಿಶೇಷ ಏನು ಸರ್? ಜನರಿಗೆ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಈ ಎರಡನೇ ಪೀಕ್ ನೀರಿಗೋಸ್ಕರ, ಅದಕ್ಕೋಸ್ಕರ ಎಲ್ಲರ ಮನೆಗೆ ಎಪ್ರಿಲ್ 10ರವರೆಗೂ ನೀರು ಬಿಡಿಸಂತೆ. ನಿನ್ನೆ ಸಾಯಂಕಾಲ ಕಾರ್ಜೋಳ ಸರ್ ಮೀಟ್ ಆಗಿ ಅವರು 5ನೇ ತಾರೀಕುವರೆಗೆ ಎಪ್ರಿಲ್ 5ನೇ ತಾರೀಕುವರೆಗೆ ನೀರು ಬಿಡತ್ತ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ರೈತರ ತಿಳಿಸೋಕ್ಕೋಸ್ಕರ ಇವತ್ತು ಸುದ್ದಿಗೋಷ್ಠಿ. ಹ್ಞೂ ಸರ್, ಇನ್ನೊಂದು ಸರ್, ಕಂದಾಯ ಸಚಿವ ಆರ್ ಅಶೋಕ್ ಅವರು ನಮ್ಮ ಹುಣಸಗಿ ತಾಲೂಕಿಗೆ ಬರ್ತಾರಂತ ಸುದ್ದಿ ಇದೆ ಸರ್, ಅದು ಖಂಡಿತವಾಗಿ ಬರ್ತಾರ ಅಥವಾ ಇಲ್ಲ ಸರ್? 11ನೇ ತಾರೀಕು ಅವ್ರು ಖಂಡಿತವಾಗಿ ಆರ್ ಅಶೋಕ್ ಅವರು ಬರ್ತಿದ್ದಾರೆ. ಅದಕ್ಕೋಸ್ಕರ ಯಾವ ಗ್ರಾಮದಲ್ಲಿ ಈ ಸ್ಮಶಾನ ಸಮಸ್ಯೆ ಇದೆ ಮತ್ತು ಪಾಣಿಗಳು ತಿದ್ದುಪಡಿ ಅಂತವು ಮತ್ತು ಅಂಗವಿಕಲ ವೃದ್ಧಾಪ್ಯ ವೇತನ ಬೇರೆ ಬೇರೆ ಏನೇ ಸಮಸ್ಯೆಗಳಿದ್ರು ಅವೆಲ್ಲವನ್ನು ಸಾಲ್ವ್ ಮಾಡಿಕೊಡುವಂಥ ಕೆಲಸ ಆಗ್ತದೆ. ಅದಕ್ಕೋಸ್ಕರ ನಿಮ್ಮ ಸಮಸ್ಯೆಗಳಲ್ಲಿ ಅಲ್ಲಿ ಪಂಚಾಯತಿಗೆ ಮತ್ತು ತಹಸೀಲ್ ಆಫೀಸಿಗೆ ಅವೆಲ್ಲ ಸಮಸ್ಯೆಗಳನ್ನ ತಿಳಿಪಡಿಸಿದ್ರೆ ಅಂತ ಆರ್ ಐ ಅಲ್ಲೇ ಬಂದು ನಿಮ್ಮ ಗ್ರಾಮದಲ್ಲೇ ಸಮಸ್ಯೆಗಳನ್ನು ಏನಿದೆ ಅವನ್ನು ಸ್ವೀಕಾರ ಮಾಡಿ ಅವತ್ತು 17ನೇ ತಾರೀಕು ಎಲ್ಲ ಸಮಸ್ಯೆಗಳು ಬಗೆಹರಿಸುವಂಥ ಕೆಲಸ ಮಾಡಿ. ಸರ್, ಕಂದಾಯ ಸಚಿವ ಆರ್ ಅಶೋಕ್ ಸರ್ ಅವ್ರ ಜೋಡಿ ಮತ್ತೆ ಇನ್ನಿತರ ಯಾವ್ದಾದ್ರು ಕರ್ನಾಟಕ ಸರ್ಕಾರ ಯಾವ ಸಚಿವರು ಬರ್ತಾರ? ಆರ್ ಅಶೋಕ್ ಅವರು ಅಷ್ಟೇ ಬರ್ತಾರೆ. ಓಕೆ ಸರ್.